ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 29/10/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ ನ ಕೊನೆಗೆ 2 ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇರ್ತೀವಿ. ಆಲ್ ದ ಬೆಸ್ಟ್. ಈ ಕೆಳಗಿನ ಯಾವ ಬ್ಯಾಂಕ್ ಇತ್ತೀಚೆಗೆ ರಾಷ್ಟ್ರೀಯ ಡಿಜಿಟಲ್ ರೂಪಾಂತರ ಪ್ರಶಸ್ತಿಗಳನ್ನು ನ್ಯಾಷನಲ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ಸ್ DX 2022 ಅವಾರ್ಡ್ಸ್ ಪಡೆದುಕೊಂಡಿದೆ? ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ BFSI ವಿಭಾಗದ ಅಡಿಯಲ್ಲಿ ಡಿಜಿಟಲ್ ರೂಪಾಂತರದಲ್ಲಿ ಉತ್ತಮ ಅಭ್ಯಾಸಕ್ಕಾಗಿ ಭಾರತೀಯ ಕೈಗಾರಿಕಾ ಒಕ್ಕೂಟದಿಂದ ಸ್ಥಾಪಿಸಲಾದ ರಾಷ್ಟ್ರೀಯ ಡಿಜಿಟಲ್ ರೂಪಾಂತರ ಪ್ರಶಸ್ತಿಗಳನ್ನು DX 2022 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಗ್ರಾಹಕರ ಅನುಭವ, ಕಾರ್ಯಾಚರಣೆಗಳು, ಮಾನವ ಸಂಪನ್ಮೂಲಗಳು, ತಂತ್ರಜ್ಞಾನ, ಸೈಬರ್ ಭದ್ರತೆ, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಪಾಲುದಾರಿಕೆಗಳ ಅಡಿಯಲ್ಲಿ ಬ್ಯಾಂಕ್ ಡಿಜಿಟಲೀಕರಣದ ಮೇಲೆ ಕೇಂದ್ರೀಕರಿಸಿದೆ. 4 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಕರ್ನಾಟಕ ಬ್ಯಾಂಕ್. ಫೌಂಡೆಡ್ 18 February 1924, ಹೆಡ್ ಕ್ವಾರ್ಟರ್ಸ್ ಮಂಗಳೂರು ಕರ್ನಾಟಕ. MD ಅಂಡ್ CEO ಮಹಾಬಲೇಶ್ವರ MS. ಇತ್ತೀಚಿನ ಪ್ರಶಸ್ತಿಗಳು: ಯುರೋಪಿಯನ್ ಪಾರ್ಲಿಮೆಂಟ್ಸ್ ಸಕಾರೋ ಪ್ರೈಸ್ 2022, ಉಕ್ರೇನಿಯನ್ ಪೀಪಲ್ ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅವಾರ್ಡ್ ಫಾರ್ 2021 and 22, IIT ಮದ್ರಾಸ್. ಕರ್ನಾಟಕ ರತ್ನ ಅವಾರ್ಡ್ ಪುನೀತ್ ರಾಜ್ಕುಮಾರ್ ಪೋಸ್ಟ್ ಉಮಸ್ಲಿ. ಸರ್ ಸೈಯದ್ ಎಕ್ಸಲೆನ್ಸ್ ಅವಾರ್ಡ್ 2022, ಅಮೆರಿಕನ್ ಹಿಸ್ಟೋರಿಯನ್ ಬಾರ್ಬರಾ ಮೆಟ್ಕಾಫ್. ಬುಕರ್ ಪ್ರೈಸ್ 2022, ಶ್ರೀಲಂಕಾ ಶಹಾನ್ ಕರುಣಾತಿಲಕ, 7 Moons ಆಫ್ ಮಾಲಿ ಅಲ್ಮೈಡಾ. ಶಸ್ತ್ರ ರಾಮಾನುಜನ್ ಪ್ರೈಸ್ 2022, ಯನ್ಕಿಂಗ್ ಟಂಗ್. ಅಂಧರ T20 ವಿಶ್ವಕಪ್ನ ಬ್ರಾಂಡ್ ಅಂಬಾಸಿಡರ್ ಎಂದು ಯಾರನ್ನು ಹೆಸರಿಸಲಾಗಿದೆ? ಯುವರಾಜ್ ಸಿಂಗ್. ದ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ CABI ಭಾರತದ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಅವರನ್ನು ಅಂಧರ 3ನೇ T20 ವಿಶ್ವಕಪ್ನ ಬ್ರಾಂಡ್ ಅಂಬಾಸಿಡರ್ ಎಂದು ಘೋಷಿಸಿದೆ. ಅಂಧರಿಗಾಗಿ 3ನೇ T20 ವಿಶ್ವಕಪ್ 2022 December 5-17 ಭಾರತದಲ್ಲಿ ನಡೆಯಲಿದೆ. ಭಾಗವಹಿಸುವ ದೇಶಗಳು: ಭಾರತ, ನೇಪಾಳ, ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಅಜಯ್ ಕುಮಾರ್ ರೆಡ್ಡಿ ಆಂಧ್ರಪ್ರದೇಶ ಭಾರತ ತಂಡವನ್ನು ಮುನ್ನಡೆಸಿದರೆ ವೆಂಕಟೇಶ್ವರ ರಾವ್ ದುನ್ನಾ ಆಂಧ್ರಪ್ರದೇಶ ಉಪನಾಯಕರಾಗಿರುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಇತ್ತೀಚಿನ ಬ್ರಾಂಡ್ ಅಂಬಾಸಿಡರ್ಗಳು: ಸೌರವ್ ಗಂಗೂಲಿ, ಬಂಧನ್ ಬ್ಯಾಂಕ್, ಸ್ಮೃತಿ ಮಂದಾನ, ಗಲ್ಫ್ ಆಯಿಲ್ ಲೂಬ್ರಿಕೆಂಟ್ಸ್, ರೋಹಿತ್ ಶರ್ಮಾ ಅಂಡ್ ಹಿಸ್ ವೈಫ್ ರಿತಿಕಾ ಸಚ್ದೇವ್, ಮ್ಯಾಕ್ಸ್ ಲೈಫ್ ಇನ್ಸೂರೆನ್ಸ್, ಕಿಚ್ಚ ಸುದೀಪ್, ಪುಣ್ಯಕೋಟಿ ದತ್ತು, ಪುಣ್ಯಕೋಟಿ ದತ್ತು ಯೋಜನಾ ಕರ್ನಾಟಕ, ವಾಣಿ ಕಪೂರ್, ನಾಯ್ಸ್ ಎಕ್ಸ್ ಫಿಟ್ 2 ಸ್ಮಾರ್ಟ್ ವಾಚ್, ರವಿ ಶಾಸ್ತ್ರಿ ಫ್ಯಾನ್ ಕೋಡ್, ಮಹೇಂದ್ರ ಸಿಂಗ್ ಧೋನಿ ಗರುಡ ಏರೋಸ್ಪೇಸ್, ರಾಬಿನ್ ಉತ್ತಪ್ಪ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಾ ಭಿ, ಶುಭ್ಮಾನ್ ಗಿಲ್ ಅಂಡ್ ಋತುರಾಜ್ ಗಾಯಕ್ವಾಡ್, ಮೈ 11 ಸರ್ಕಲ್, ರಿಷಬ್ ಪಂತ್, ಡಿಶ್ ಟಿವಿ ಇಂಡಿಯಾ, ಜೋಲಾನ್ ಗೋಸ್ವಾಮಿ, AII ವುಮೆನ್ ಮ್ಯಾಚ್ ಅಫಿಷಿಯಲ್ ಟೀಮ್, ಆಲ್ ವುಮೆನ್ ಮ್ಯಾಚ್ ಅಫಿಷಿಯಲ್ ಟೀಮ್, ಜಸ್ಪ್ರೀತ್ ಬುಮ್ರಾ ಯುನಿಕ್ಸ್, ರವೀಂದ್ರ ಜಡೇಜಾ ಕಿನಾರಾ ಕ್ಯಾಪಿಟಲ್, ಸ್ಮೃತಿ ಮಂದಾನ IIT ಮದ್ರಾಸ್ ಇಂಟಿಗ್ರೇಟೆಡ್ ಸ್ಟಾರ್ಟ್ಅಪ್ ಗುವಿ, ಸೌರವ್ ಗಂಗೂಲಿ ಸೆಂಚುರಿ ಲೆಡ್, ರಾಹುಲ್ ದ್ರಾವಿಡ್ ಪ್ಲೇಟೋ. ವಿಶಾಖಪಟ್ಟಣಂನಲ್ಲಿ 3 ದಿನಗಳ ಜಂಟಿ ಮಾನವೀಯ ನೆರವು ವ್ಯಾಯಾಮ ಟೈಗರ್ ಟ್ರಂಫ್ ಅನ್ನು ಭಾರತೀಯ ಮತ್ತು ಕೆಳಗಿನ ಯಾವ ದೇಶದ ಮಿಲಿಟರಿ ನಡೆಸಿತು? USA. ಭಾರತ ಮತ್ತು US ಮಿಲಿಟರಿಗಳು 3 ದಿನಗಳ ಜಂಟಿ ಮಾನವೀಯ ನೆರವು ವ್ಯಾಯಾಮ ಟೈಗರ್ ಟ್ರಯಂಫ್ ಅನ್ನು ನಡೆಸಿದವು. ಈ ವ್ಯಾಯಾಮವು ಈ ಪ್ರದೇಶದಲ್ಲಿ ವಿಪತ್ತು ಪರಿಹಾರವನ್ನು ಸಂಘಟಿಸಲು ಭಾರತ ಮತ್ತು US ಮಿಲಿಟರಿಗಳ ನಡುವಿನ 2ನೇ ಸಹಯೋಗವಾಗಿದೆ. ಮೊದಲ ವ್ಯಾಯಾಮ ವಿಶಾಖಪಟ್ಟಣದಲ್ಲಿ 9 ದಿನಗಳ ಅವಧಿಯಲ್ಲಿ ನಡೆಯಿತು. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು US ನಡುವಿನ ಇತರೆ ಯುದ್ಧ ವ್ಯಾಯಾಮಗಳ ಪಟ್ಟಿ: ರೆಡ್ ಫ್ಲಾಗ್ ಇಂಡಿಯಾ ಅಂಡ್ US, ಯುದ್ಧ ಅಭ್ಯಾಸ ಇಂಡಿಯಾ ಅಂಡ್ US, ವಜ್ರ ಪ್ರಹಾರ್ ಇಂಡಿಯಾ ಅಂಡ್ US.
ಕೆಳಗಿನವುಗಳಲ್ಲಿ ಯಾವುದು ರಷ್ಯಾದ ಆಕ್ರಮಣದ ವಿರುದ್ಧದ ಹೋರಾಟವನ್ನು ಗೌರವಿಸಲು ಉಕ್ರೇನಿನ ಜನರಿಗೆ ಚಿಂತನೆಯ ಸ್ವಾತಂತ್ರ್ಯಕ್ಕಾಗಿ ವಾರ್ಷಿಕ ಸಕ್ರೋ ಪ್ರಶಸ್ತಿ ಸಕ್ರೋ ಪ್ರೈಸ್ ಫಾರ್ ಫ್ರೀಡಮ್ ಆಫ್ ಥಾಟ್ ಅನ್ನು ನೀಡಿದೆ? ಯುರೋಪಿಯನ್ ಪಾರ್ಲಿಮೆಂಟ್. ರಷ್ಯಾದ ಆಕ್ರಮಣದ ವಿರುದ್ಧದ ಹೋರಾಟವನ್ನು ಗೌರವಿಸಲು ಯುರೋಪಿಯನ್ ಪಾರ್ಲಿಮೆಂಟ್ ಉಕ್ರೇನಿನ ಜನರಿಗೆ ಚಿಂತನೆಯ ಸ್ವಾತಂತ್ರ್ಯಕ್ಕಾಗಿ ವಾರ್ಷಿಕ ಸಕ್ರೋ ಪ್ರಶಸ್ತಿಯನ್ನು ನೀಡಿದೆ. 50,000 ಪೌಂಡ್ 43,560 ಬಹುಮಾನದ ಹಣವನ್ನು ಉಕ್ರೇನಿಯನ್ ನಾಗರಿಕ ಸಮಾಜದ ಪ್ರತಿನಿಧಿಗಳಿಗೆ ವಿತರಿಸಲಾಗುತ್ತದೆ. ಪ್ರಶಸ್ತಿಗೆ ದಿವಂಗತ ಸೋವಿಯತ್ ಭಿನ್ನಮತೀಯ ಆಂಡ್ರೇ ಸಕರೋವ್ ಅವರ ಹೆಸರನ್ನು ಇಡಲಾಗಿದೆ. ಇದನ್ನು 1988 ವಾರ್ಷಿಕವಾಗಿ ಮಾನವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ರಕ್ಷಿಸುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ನೀಡಲಾಗುತ್ತದೆ. ಜೈಲಿನಲ್ಲಿರುವ ರಷ್ಯಾದ ವಿರೋಧ ಪಕ್ಷದ ನಾಯಕ ಅಲೆಕ್ಸಿ ನವಲ್ನಿ ಕಳೆದ ವರ್ಷ ಈ ಪ್ರಶಸ್ತಿ ಗೆದ್ದಿದ್ದರು. ಇತರ ಹಿಂದಿನ ವಿಜೇತರಲ್ಲಿ ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ನೆಲ್ಸನ್ ಮಂಡೇಲಾ, ಪಾಕಿಸ್ತಾನಿ ಶಿಕ್ಷಣ ಕಾರ್ಯಕರ್ತೆ ಮಲಾಲಾ ಯೂಸುಫ್ ಜಾಯ್ ಮತ್ತು ಬೆಲಾರಸ್ನ ಪ್ರಜಾಪ್ರಭುತ್ವ ವಿರೋಧ ಹೋರಾಟಗಾರರು ಸೇರಿದ್ದಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ಭೌಗೋಳಿಕ ಸೂಚಕ ಜಿಯೋಗ್ರಫಿಕಲ್ ಇಂಡಿಕೇಶನ್ ಜಿಐ ಸ್ಥಾನಮಾನದೊಂದಿಗೆ ಭಾರತದಾದ್ಯಂತದ 17 ಆಹಾರ ಪದಾರ್ಥಗಳಲ್ಲಿ ಹೈದರಾಬಾದಿ ಹಲೀಂ ಆಹಾರ ವಿಭಾಗದಲ್ಲಿ ಅತ್ಯಂತ ಜನಪ್ರಿಯ ಜಿಐ ಪ್ರಶಸ್ತಿಯನ್ನು ಗಳಿಸಿತು. ಈ ಜಿಐ ಟ್ಯಾಗ್ನ ಅವಧಿ ಎಷ್ಟು? 10 ವರ್ಷಗಳು. ಭೌಗೋಳಿಕ ಸೂಚಕ ಜಿಐ ಸ್ಥಾನಮಾನದೊಂದಿಗೆ ಭಾರತದಾದ್ಯಂತದ 17 ಆಹಾರ ಪದಾರ್ಥಗಳೊಂದಿಗೆ ಸ್ಪರ್ಧೆಯಲ್ಲಿ ರಸಗುಲ್ಲಾ, ಬಿಕನೇರಿ ಭುಜಿಯಾ ಮತ್ತು ರತ್ಲಾಮಿ ಸೇವ್ ಸೇರಿದಂತೆ ಹೈದರಾಬಾದಿ ಹಲೀಂ ಆಹಾರ ವಿಭಾಗದಲ್ಲಿ ಅತ್ಯಂತ ಜನಪ್ರಿಯ ಜಿಐ ಪ್ರಶಸ್ತಿಯನ್ನು ಗಳಿಸಲು ಅವೆಲ್ಲವನ್ನೂ ಸೋಲಿಸಿತು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಿಂದ ಈ ಪ್ರಶಸ್ತಿಯನ್ನು ನೀಡಲಾಗಿದ್ದು ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಪ್ರಚಾರಕ್ಕಾಗಿ ಇಲಾಖೆಯು ನಡೆಸಿದ ಮತದಾನದ ವ್ಯವಸ್ಥೆಯ ಮೂಲಕ ವಿಜೇತರನ್ನು ಆಯ್ಕೆ ಮಾಡಲಾಗಿದೆ. 2010 ಹೈದರಾಬಾದಿ ಹಲೀಂಗೆ ಮೊದಲು ಜಿಐ ಸ್ಥಾನಮಾನವನ್ನು ನೀಡಲಾಯಿತು. ಯಾವುದೇ ನಗರ ಅಥವಾ ರಾಜ್ಯವು ಹಲೀಂ ಅನ್ನು ಹೈದರಾಬಾದಿ ಹಲೀಂನಂತೆ ಮಾಡಲು ಅಥವಾ ಮಾರಾಟ ಮಾಡಲು ಸಾಧ್ಯವಿಲ್ಲ ಎಂದು ಇದು ಹೇಳುತ್ತದೆ. ಡಿಸೆಂಬರ್ 2019 ಇದರ ಅವಧಿ ಮುಗಿಯಿತು. ನವೀಕರಿಸಿದ ಜಿಐ ಸ್ಥಿತಿಯು ಈಗ 10 ವರ್ಷಗಳವರೆಗೆ ಮಾನ್ಯವಾಗಿರುತ್ತದೆ. ಜಿಐ ಟ್ಯಾಗ್ ಪಡೆದ ಇತರ ತೆಲಂಗಾಣ ವಸ್ತುಗಳು ನಿರ್ಮಲ್ ಆಟಿಕೆಗಳು ಮತ್ತು ಕರಕುಶಲ ವಸ್ತುಗಳು, ನಿರ್ಮಲ್ ಪೇಂಟಿಂಗ್ಸ್, ಗದ್ವಾಲ್ ಸೀರೆ ಮತ್ತು ಬನಗಾನ ಪಲ್ಲೆ ಮಾವಿನ ಹಣ್ಣುಗಳನ್ನು ಒಳಗೊಂಡಿವೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಏಕೈಕ ಸಮಗ್ರ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಮತ್ತು ಸಮ್ಮೇಳನದ 5ನೇ ಆವೃತ್ತಿ ವಿಂಡರ್ಜಿ ಇಂಡಿಯಾ 2023 ಈ ಕೆಳ ಯಾವ ನಗರದಲ್ಲಿ ನಡೆಯಲಿದೆ? ಚೆನ್ನೈ. ಭಾರತದ ಏಕೈಕ ಸಮಗ್ರ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಮತ್ತು ಸಮ್ಮೇಳನದ 5ನೇ ಆವೃತ್ತಿ ವಿಂಡರ್ಜಿ ಇಂಡಿಯಾ 2023 ಚೆನ್ನೈನಲ್ಲಿ ಅಕ್ಟೋಬರ್ 4 ಅಕ್ಟೋಬರ್ 6 2023 ನಡೆಯಲಿದೆ. ವಿಂಡರ್ಜಿ ಇಂಡಿಯಾ 2023 ಇಂಡಿಯನ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ IWTMA ಅಂಡ್ PDA ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ 3 ದಿನಗಳ ವ್ಯಾಪಾರ ಮೇಳಗಳು ಮತ್ತು ಸಮ್ಮೇಳನವು ರೋಮಾಂಚಕ ವೇದಿಕೆಯನ್ನು ಒದಗಿಸುತ್ತದೆ. IWTMA ಅನ್ನು 1998 ಸ್ಥಾಪಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ರಾಜ್ಯವು 12ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕತೆಯ ಅಂಗಡಿಗಳನ್ನು ಹಾನೆಸ್ಟಿ ಶಾಪ್ಸ್ ಪರಿಚಯಿಸಿದೆ? ಕೇರಳ. ಕೇರಳದ ಎರ್ನಾಕುಲಂ ಜಿಲ್ಲೆಯ ಶಾಲೆಗಳು 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕತೆಯ ಅಂಗಡಿಗಳನ್ನು ಪರಿಚಯಿಸಿದವು. ವಿದ್ಯಾರ್ಥಿಗಳಿಗೆ ನಂಬಿಕೆ, ಸತ್ಯ ಮತ್ತು ಸಮಗ್ರತೆಯ ಬಗ್ಗೆ ಅಮೂಲ್ಯವಾದ ಪಾಠಗಳನ್ನು ಬೆಳೆಸುವ ಉದ್ದೇಶದಿಂದ ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ ಈ ಉಪಕ್ರಮವನ್ನು ಪ್ರಾರಂಭಿಸಿದೆ. ಈ ಅಂಗಡಿಗಳಲ್ಲಿ ಮಾರಾಟಗಾರರು ಇರುವುದಿಲ್ಲ ಮತ್ತು ಅವರ ಬಳಿ ಅಂಗಡಿಯವರೂ ಇರುವುದಿಲ್ಲ. ವಿದ್ಯಾರ್ಥಿಗಳು ತಮಗೆ ಬೇಕಾದ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ಮೇಜಿನ ಮೇಲೆ ಇರಿಸಲಾಗಿರುವ ಸಂಗ್ರಹ ಪೆಟ್ಟಿಗೆಯೊಳಗೆ ಪ್ರತಿ ಐಟಮ್ಗೆ ಹಣವನ್ನು ಹಾಕಬಹುದು. ಪ್ರತಿ ವಸ್ತುವಿನ ಬೆಲೆ ಪಟ್ಟಿಯನ್ನು ಅದರ ಪಕ್ಕದಲ್ಲಿ ಪ್ರದರ್ಶಿಸಲಾಗುತ್ತದೆ. ಕೇರಳದ ಎರ್ನಾಕುಲಂ ಜಿಲ್ಲೆಯ 15 ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಅಂಗಡಿಗಳು ಮುಖ್ಯವಾಗಿ 12ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ತೆರೆದಿರುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಕೇರಳ. ಕ್ಯಾಪಿಟಲ್ ತಿರುವನಂತಪುರಂ. ಚೀಫ್ ಮಿನಿಸ್ಟರ್ ಪಿಣರಾಯಿ ವಿಜಯನ್. ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಈ ಕೆಳಗಿನ ಯಾವ ದೇಶವನ್ನು ಇತ್ತೀಚೆಗೆ ಹೆಚ್ಚಿನ ಅಪಾಯದ ದೇಶಗಳ ಪಟ್ಟಿಯಾದ ಕಪ್ಪು ಪಟ್ಟಿ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿದೆ?
ಮ್ಯಾನ್ಮಾರ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಮ್ಯಾನ್ಮಾರ್ ಅನ್ನು ಹೆಚ್ಚಿನ ಅಪಾಯದ ದೇಶಗಳ ಪಟ್ಟಿಗೆ ಸೇರಿಸಿದೆ. ಇದನ್ನು ಕಪ್ಪು ಪಟ್ಟಿ ಎಂದು ಕರೆಯುತ್ತಾರೆ. ಮ್ಯಾನ್ಮಾರ್ ಅನ್ನು ಹಣ ಲಾಂಡರಿಂಗ್ ಮತ್ತು ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವ ಕಾರ್ಯತಂತ್ರದ ಕೊರತೆಗಳ ಕಾರಣದಿಂದ ಈ ಪಟ್ಟಿಗೆ ಸೇರಿಸಲಾಗಿದೆ. ಉತ್ತರ ಕೊರಿಯಾ ಮತ್ತು ಇರಾನ್ ಜೊತೆಗೆ ಈ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಮೂರನೇ ದೇಶ ಮ್ಯಾನ್ಮಾರ್. ಫೋರ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಫೌಂಡೆಡ್ 1989 ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಫ್ರಾನ್ಸ್ ಮೆಂಬರ್ಶಿಪ್ 39 ಪ್ರೆಸಿಡೆಂಟ್ ಟಿ ರಾಜ್ಕುಮಾರ್ ಸಿಂಗಾಪುರ್. ಫಿಫಾ ಮಹಿಳಾ ವಿಶ್ವಕಪ್ 2023 ಅಧಿಕೃತ ಮ್ಯಾಸ್ಕಾಟ್ ಆಗಿ ಪೆಂಗ್ವಿನ್ ತಾಜುನಿಯಾವನ್ನು ಅನಾವರಣಗೊಳಿಸಲಾಗಿದೆ. ಫಿಫಾ ಮಹಿಳಾ ವಿಶ್ವಕಪ್ 2023 ಈ ಕೆಳಗಿನ ಯಾವ ದೇಶಗಳಲ್ಲಿ ನಡೆಯಲಿದೆ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಪೆಂಗ್ವಿನ್ ತಾಜುನಿಯನ್ನು ಫಿಫಾ ಮಹಿಳಾ ವಿಶ್ವಕಪ್ 2023 ಅಧಿಕೃತ ಮ್ಯಾಸ್ಕಾಟ್ ಆಗಿ ಅನಾವರಣಗೊಳಿಸಲಾಗಿದೆ. ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ನಡೆಯಲಿದೆ. ಈ ವಿನ್ಯಾಸವು ಎರಡು ಆತಿಥೇಯ ದೇಶಗಳಲ್ಲಿ ಕಂಡುಬರುವ ಯುಡಿಪ್ಟುಲ್ಲಾ ಮೈನರ್ ಜಾತಿಗಳನ್ನು ಆಧರಿಸಿದೆ. ತಾಜುನಿ ಎಂಬುದು ಟ್ಯಾಸ್ಮನ್ ಸಮುದ್ರ ಮತ್ತು ಏಕತೆಯ ಪದದ ಸಂಯೋಜನೆಯಾಗಿದೆ. ಫಿಫಾ ಮಹಿಳಾ ವಿಶ್ವಕಪ್ನ 9ನೇ ಆವೃತ್ತಿಯು ಜುಲೈ 20ರಿಂದ ಆಗಸ್ಟ್ 20 2023ರವರೆಗೆ ನಡೆಯಲಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್ ದಟ್ ಈಸ್ ಫಿಫಾ ಫೌಂಡೆಡ್ 21 May 1904 ಫೌಂಡೆಡ್ ಪ್ಯಾರಿಸ್ ಫ್ರಾನ್ಸ್ ಹೆಡ್ ಕ್ವಾರ್ಟರ್ಸ್ ಜುರಿಕ್ ಸ್ವಿಟ್ಜರ್ಲ್ಯಾಂಡ್ ಮೆಂಬರ್ಶಿಪ್ 211 ಫಸ್ಟ್ ಪ್ರೆಸಿಡೆಂಟ್ ರಾಬರ್ಟ್ ಗುರಿ ಕರೆಂಟ್ ಪ್ರೆಸಿಡೆಂಟ್ ಜಿಯಾನಿ ಇನ್ಫ್ಯಾಂಟಿನೋ ಸ್ವಿಟ್ಜರ್ಲ್ಯಾಂಡ್ ಫಿಫಾ ಅಪ್ಕಮಿಂಗ್ ಇವೆಂಟ್ ಫಿಫಾ ವರ್ಲ್ಡ್ ಕಪ್ 2022 ಕ್ವಾರ್ಟರ್ 32 ಟೀಮ್ಸ್ ಫಿಫಾ ವರ್ಲ್ಡ್ ಕಪ್ 2026 ಕೆನಡಾ ಮೆಕ್ಸಿಕೋ ಯುಎಸ್ಎ 48 ಟೀಮ್ಸ್ ಫಿಫಾ ಅಂಡರ್ 20 ವುಮೆನ್ಸ್ ವರ್ಲ್ಡ್ ಕಪ್ 2022 ಕೋಸ್ಟರಿಕಾ ಫಿಫಾ ಅಂಡರ್ 17 ವುಮೆನ್ಸ್ ವರ್ಲ್ಡ್ ಕಪ್ 2022 ಇಂಡಿಯಾ ಫಿಫಾ ಅಂಡರ್ 17 ವುಮೆನ್ಸ್ ವರ್ಲ್ಡ್ ಕಪ್ 2023 ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್. ವಿಶ್ವ ಪೋಲಿಯೋ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 24 ಅಕ್ಟೋಬರ್. ವಿಶ್ವ ಪೋಲಿಯೋ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 24ರಂದು ಆಚರಿಸಲಾಗುತ್ತದೆ. ಉದ್ದೇಶ ಪ್ರಪಂಚದ ಮೂಲೆ ಮೂಲೆಯಿಂದ ಪೋಲಿಯೋ ಲಸಿಕೆ ಮತ್ತು ಪೋಲಿಯೋ ನಿರ್ಮೂಲನೆ ಬಗ್ಗೆ ಜಾಗೃತಿ ಮೂಡಿಸಲು. ಥೀಮ್ 2022 ತಾಯಂದಿರು ಮತ್ತು ಮಕ್ಕಳಿಗೆ ಆರೋಗ್ಯಕರ ಭವಿಷ್ಯ. ಪೋಲಿಯೋ ವಿರುದ್ಧ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ ತಂಡದ ಪ್ರಮುಖ ವೈದ್ಯಕೀಯ ಸಂಶೋಧಕರಾಗಿದ್ದ ಜೋನಾಸ್ ಸಾಲ್ಕ್ ಅವರ ಜನ್ಮದಿನದ ನೆನಪಿಗಾಗಿ ರೋಟರಿ ಇಂಟರ್ನ್ಯಾಷನಲ್ 1985ರಲ್ಲಿ ಈ ವಿಶ್ವ ಪೋಲಿಯೋ ದಿನವನ್ನು ಸ್ಥಾಪಿಸಿತು. ಒನ್ ಈಸ್ ದಿ ರೈಟ್ ಆನ್ಸರ್. ವಿಶ್ವ ಶಾಂತಿಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯು ಪ್ರತಿ ವರ್ಷ ಈ ಯಾವ ದಿನದಿಂದ ಯಾವ ದಿನದವರೆಗೆ ನಿಶಸ್ತ್ರೀಕರಣ ವಾರ ಡಿಸಾರ್ಮಮೆಂಟ್ ವೀಕ್ ಅನ್ನು ಆಚರಿಸುತ್ತದೆ? 24ರಿಂದ 30 ಅಕ್ಟೋಬರ್ 2022. ವಿಶ್ವಶಾಂತಿಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯು ಪ್ರತಿ ವರ್ಷ ನಿಶಸ್ತ್ರೀಕರಣ ಸಪ್ತಾಹವನ್ನು ಅಕ್ಟೋಬರ್ 24ರಿಂದ ಅಕ್ಟೋಬರ್ 30ರವರೆಗೆ ಆಚರಿಸುತ್ತದೆ. ಸಶಸ್ತ್ರ ಸಂಘರ್ಷವನ್ನು ಬೆಂಬಲಿಸುವ ಮತ್ತು ದುರಂತ ವಿನಾಶದ ಸಾಮರ್ಥ್ಯವನ್ನು ಹೊಂದಿರುವ ಎಲ್ಲಾ ವಸ್ತುಗಳನ್ನು ತೆಗೆದುಹಾಕುವುದನ್ನು ಇದು ಪ್ರತಿಪಾದಿಸುತ್ತದೆ. ಅಕ್ಟೋಬರ್ 24ರಂದು 1945ರಲ್ಲಿ ಯುನೈಟೆಡ್ ನೇಷನ್ಸ್ UN ಸ್ಥಾಪನೆಯಾದ ಅದೇ ದಿನ ನಿಶಸ್ತ್ರೀಕರಣ ವಾರ ಪ್ರಾರಂಭವಾಗುತ್ತದೆ. 1978ರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ನಿಶಸ್ತ್ರೀಕರಣ ವಿಶೇಷ ಅಧಿವೇಶನವನ್ನು ನಡೆಸಿದ ನಂತರ ನಿಶಸ್ತ್ರೀಕರಣ ಸಪ್ತಾಹವನ್ನು ಮೊದಲು ಆಚರಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ ಪ್ರಶ್ನೆ 1. ಸೆವೆನ್ ಮೂನ್ಸ್ ಆಫ್ ಮಾಲಿ ಅಲ್ಮೈಡಾ ಪುಸ್ತಕಕ್ಕೆ 2022ರ ಬೂಕರ್ ಪ್ರೈಸ್ ಪಡೆದವರಾದ ಶೇಹಾನ್ ಕರುಣಾ ತಿಲಕ ಯಾವ ದೇಶದವರು? ಸೆವೆನ್ ಮೂನ್ಸ್ ಆಫ್ ಮಾಲಿ ಅಲ್ಮೈಡಾ ಪುಸ್ತಕಕ್ಕೆ 2022ರ ಬೂಕರ್ ಪ್ರೈಸ್ ಪಡೆದವರಾದ ಶೇಹಾನ್ ಕರುಣಾ ತಿಲಕ ಯಾವ ದೇಶದವರು? ಪ್ರಶ್ನೆ 2. ವಜ್ರ ಪ್ರಹಾರ್ ಎನ್ನುವುದು ಭಾರತ ಮತ್ತು ಯಾವ ದೇಶಗಳ ನಡುವಿನ ಯುದ್ಧ ವ್ಯಾಯಾಮ? ವಜ್ರ ಪ್ರಹಾರ್ ಎನ್ನುವುದು ಭಾರತ ಮತ್ತು ಯಾವ ದೇಶಗಳ ಯುದ್ಧ ವ್ಯಾಯಾಮ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.